ಏನ್ ಇದ್ರ ಏನ್ ಲಾಭ ಇರ್ರಿ ಸರ್? ಎಷ್ಟು ಚಲೋ ಇತ್ತು ಅಷ್ಟು ಸುಮಾರು ಆಗ್ಬಿಟ್ಟಿದ್ರು. ಕಲೋರ್ ಇಲ್ರಿ ಸರ್ ಅಲ್ಲ, ಅದು ಸನ್ಯಾಕ ಬರ್ಲಾರ್ದಂಗ ಆಗ್ಬಿಟ್ಟಾರ ಅವರು. ನಾವ್ ಒಲ್ಲೆ ಒಲ್ಲಿ ಯಾರ ಮನೆಗಾರ ಜೀತಾ ಇರ್ತೀವಿ, ಇದನ್ನ ಒಲ್ಲಿವ್ ಅಂತಾರ. ಪಗಾರ ಎಲ್ಲಿ ಬರ್ತೀರಿ? ತಲೆಗೆ 50 ರೂಪಾಯಿ ಬೀಳಾಗಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಚಂದ್ರಶೇಖರ್ ಅಂತಕ್ಕಂತಹ ನೇಯ್ಗೆಯನ್ನ ನೇಯ್ತಕ್ಕಂತಹ ಒಬ್ಬ ಹಿರಿಯರ ಮನೆಯಲ್ಲಿ ನಾವಿವತ್ತು ಇದ್ದೀವಿ. ಅವರ ಒಂದು ಸಾಧನವಾಗಿರ್ತಕ್ಕಂತಹ ನೇಯ್ಗೆ ಮಷೀನ್ ಅನ್ನ ನಾವಿಲ್ಲಿ ನೋಡಬಹುದು. ಸಾಂಪ್ರದಾಯಿಕವಾಗಿ ಸೀರೆಗಳನ್ನ ತಯಾರು ಮಾಡತಕ್ಕಂತಹ ಅವರ ಕರಕೌಶಲ್ಯವನ್ನ ನಾವು ನೋಡ್ತಾ ಹೋಗ್ಬೋದು. ಮೊದಲಿಗೆ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಚಂದ್ರಶೇಖರ್ ಅವರಿಗೆ. ನಮಸ್ಕಾರ ಸರ್. ಸೀರೆಯನ್ನ ನೀವು ನೇತಾ ಬರ್ತಾ ಇದ್ದೀರಿ, ಸುಮಾರು ಎಷ್ಟು ವರ್ಷಗಳ ಕಾಲದಿಂದ ನೀವು ಸೀರೆ ನೇತಾ ಇದ್ದೀರಿ ಅಂತ? ಒಂದು 30 ವರ್ಷದಿಂದ ಇದನ್ನ ಕೆಲಸ ಮಾಡ್ಕೊಂತ ಬಂದೇವ್ರಿ. ಹಾ, ಇಳಕಲ್ ಸೀರೆ ಅಂತ ಹೇಳಿ ತಯಾರು ಮಾಡ್ತೀವ್ರಿ. ಕಚ್ಚಾ ಮಾಲಿಂದು ಈಗ ಸಮಸ್ಯೆ ದೊಡ್ಡದಾಗ್ಬಿಟ್ಟೈತಿ. ಹಿಂಗಾಗಿ ಎಲ್ಲ ಜನ ತೆಗೆದು ಕೂಲಿ ಕೆಲಸಕ್ಕೆ ಹೊಂಟಾರ. ಈಗ ಏನು ಸೊಸೈಟಿ ಸುಳಿಬಾಯಿ ಸೊಸೈಟಿ ಮಗ್ಗವು, ಅವರು ಮಾಲು ಕೊಡ್ತಾರ. ಆ ಮಾಲು ತೊಗೊಂಬಂದು ನಾವು ತಯಾರು ಮಾಡಿ ಅವ್ರಿಗೆ ಕೊಟ್ಟು ನಮಗೆ ಮುಜುರಿ ಕೊಡ್ತಾರ. ಒಂದು ಸೀರೆಗೆ 500 ರೂಪಾಯಿ ನಮಗೆ ಕೊಡ್ತಾರ. 500 ರೂಪಾಯಿ ಕಚ್ಚಾ ಮಾಲಿಂದು ನೋಡ್ಕೊಂತಾರ. ನೀವು ಈಗ ಎಲ್ಲ ಕಚ್ಚಾ ಮಾಲ್ ಸುಳಿಬಾವಿನ ತಗೊಂಬರ್ತೀರಿ? ಸುಳಿಬಾಯಿ ಸೊಸೈಟಿ ಶಾಕಾಂಬರಿ ಸೊಸೈಟಿ ತಗೊಂಬರ್ತೀವಿ. ಹೌದ್ರಿ. ಈಗ ರೀ, ಒಂದು ಸೀರೆಯನ್ನ ನೀವು ನೇಯ್ಬೇಕಂದ್ರ ಎಷ್ಟು ದಿನಗಳ ಕಾಲ ತಗೋತೀರಿ? ಒಂದಿನ ಒಂದ್ ಸೀರೆ ಮಾಡ್ತಿರು? ಏ ಆಗೋದಲ್ರಿ ಸರ್, 18 ಮೊಳ ಸೀರೆ ಆದ್ರ 2 ದಿವಸ ಬೇಕ್ರಿ. 12 ಮೊಳದಾದ್ರ 1 ದಿವಸ ಬೇಕ್ರಿ. ಇವು 18 ಮೊಳ ರೀ. 18 ಮೊಳದ ಸೀರೆ? 18 ಮೊಳ ಸೀರೆ 2 ದಿವಸ ಬೇಕಾಗತ್ತೆ. 2 ದಿವಸ ತಗೋತೀರಿ ಒಂದ್ ಸೀರೆ? 2 ದಿವಸ ಬೇಕ್ರಿ. ಸರಿ, ಅಂದ್ರೆ ಈಗ ನೀವು ಒಂದು ಸೀರೆನ ಏನ ಮಾಡ್ತಿರಲ್ಲ, ಈ ಖರ್ಚುವೆಲ್ಲ ತೆಗೆದು ಎಷ್ಟು ಲಾಭ ಉಳಿತೈತಿ ನಿಮಗ? ನಮಗ ಮಜೂರಿ ಏನೇನು ಕೊಡ್ತಾರಿ 500 ರೂಪಾಯಿ, 2 ದಿವಸ ನಡುವರ್ಕ 500 ರೂಪಾಯಿ ಉಳಿತೈತಿ ನೋಡ್ರಿ. ಹಾಗಾದ್ರ 500 ರೂಪಾಯಿ ಉಳಿತೈತಿ ಒಂದ್ ಸೀರೆಯಿಂದ? ಓಕೆ, ಅಂದ್ರೆ ನಿಮ್ಗೆ ಒಂದ್ ದಿವಸದ ಒಂದು ಕೂಲಿ ನಿಮಗ್ ಸಮರ್ಪಕವಾಗಿ ಸಿಗತ್ತಂತ ನಿಮ್ಗೆ ತೃಪ್ತಿ ಐತ್ರಿ? ನಮ್ಮ ಪೂರ್ತಿ ನಮ್ಗೆ ಈಗ ಉಳಿದಾಗ ನಿಗಾಗಿಲ್ಲ ಅಲ್ರಿ. ನಾವು ಇದನ್ನ ಮಾಡ್ಬೇಕು, ಇದನ್ನ ಬಿಟ್ರೆ ನಮ್ಗೆ ವಜ್ಜಿದಾಗ ಏನು ನಿಗಾಗಿಲ್ಲ. ಅದಕ್ಕ ಇದನ್ನ ಮಾಡ್ಕೊಂತ ಹೊಂಟಿವಿ. ಈಗ ರೀ ಹೊಸ ಹೊಸ ಮಷಿನ್ಗಳು ಬಂದಾವ ಈಗಿನ ಕಾಲದಾಗ. ಬಂದಾವ ಸರ್, ಒಂದ ಕ್ಷಣಕ್ಕ 50-60 ಸೀರೆ ನಾವು ಒಂಗೆ ಹಾಕುವಂತ ಮಷಿನ್ಗಳು ಬಂದಾವ. ಸೊ ಅದನ್ನೆಲ್ಲ ಬಿಟ್ಟು ಇಂತ ಒಂದು ಒಂದೇ ಮಷಿನ್ ಇಟ್ಕೊಂಡು ಒಂದೊಂದೇ ಸೀರೆ 2 ದಿನಕ್ಕೆ ಒಂದೊಂದು ಸೀರೆಗಳನ್ನ ಮಾಡ್ತಿರಲ್ಲ, ಸೊ ಅದಕ್ಕ ಇದಕ್ಕ ಏನ್ ವ್ಯತ್ಯಾಸ ಐತೆ ಅನಿಸ್ತದ ನಿಮಗ? ಅದು ಮಾಲು ಕಮ್ಮಿ ಆಗತ್ತೆ. ಅದು 1 ದಿವಸಕ್ಕ ಈ ಪೋರ್ಲ ಮಗ ಅಂತ ಬಂದವ್ರಿ, ಕರೆಂಟಿನ ಮಗ. ಅದ್ರಾಗ 3 ಸೀರೆ 4 ಸೀರೆ ನೋತಾರಿ. ಈಗ ನಾವು ಅವನ್ ಹುಟ್ಟಿಂದನ ಈ ನಮ್ ಸೀರೆ ಡಿಮಾಂಡ್ ಕಮ್ಮಿ ಆಗೈತಿ. ಈಗ ಅವು ಸಸ್ತಾ ಹಾಕವ್ರಿ, ಕಡಿಮೆ ರೇಟ್ ನಮ್ಮ ಜಾಸ್ತಿ ಹಾಕೋ. ಹಿಂಗಾಗಿ ಇದು ಬೇಡಿಕೆ ಕಮ್ಮಿ ಆಗ್ಬಿಟ್ಟ. ಈಗ ಅದು ರೀ ಸರ, ಈಗ ಅವ್ರದ್ದು ನಿಂತೈತಿ ವ್ಯಾಪಾರ, ಬಂದ್ ಆಗ್ಬಿಟ್ಟಾವ. ಈಗ ಅವರು ಏನು ಮಾಡಕ್ ಆಗುದಿಲ್ಲ. ಒಂದು ಸೀರೆಯನ್ನ ನೇಯುವಾಗ ಹತ್ತಲವಾರು ಕೆಲಸಗಳು ಅದರ ಪೂರ್ವವಾಗಿ ಇರ್ತವೆ. ಸೊ ಅವುಗಳನ್ನ ನಾವು ನೋಡ್ತಾ ಹೋದಾಗ ಇಲ್ಲೊಬ್ಬರ ಅಜ್ಜಿ ಒಂದು ಕೆಲಸವನ್ನ ಮಾಡ್ತಾ ಇದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಜ್ಜಿ ಅವ್ರು ಏನ್ ಮಾಡ್ತಾ ಇದ್ರಿ ನೀವೀಗ? ಜೋಡಿಸಿ ತಾನ್ ಹಾಕಿ ಶುದ್ಧ ಮಾಡ್ಕೊಂಡು ಎಲೆ ತಗೊಂತೀವಿ. ಎಲೆ ತಗೊಂಡು ಅಲ್ಲಿ ಹಿಂಗತ್ತ ತಾರಿನ ತಾರಿಗೆ ಸುತ್ತೀವಿ. ಸುತ್ತಿ ಅಲ್ಲಿ ನೇಗಿಗೆ ಒಂದೊಂದ ಎಲೆ ಅಂದ್ರೆ ಇದು 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 ಕಚ್ಚಾ ವಸ್ತು ಇದು. ಇದರಿಂದ ಹಿಂಗ ರೆಡಿ ಮಾಡಿ ಈ ತರ ಆಗತ್ತೆ. ಈಗ ರೀ ಇಳಕಲ್ ಸೀರೆ ಬಾಳ ಫೇಮಸ್ ಐತಿ. ಹೌದ್ರೆ ಇಳಕಲ್ ಸೀರಿನ ಮಷಿನ್ ಒಳಗ ತಯಾರಾಗಿರ್ತಕ್ಕಂತಹ ಸೀರೆ ಒಳ್ಳೇದು ಅಥವಾ ಇಂತ ಸಾಂಪ್ರದಾಯಿಕವಾಗಿ ಏನಾಯ್ತಲ್ಲ ಕಟಗಿ ಮಷಿನ್ ಇದ್ರ ಮೇಲೆ ತಯಾರು ಮಾಡಿದ ಒಳ್ಳೇದು? ಏನ್ ನಾವು ಕೈಲಿ ನೇಯ್ತೀವ್ರಿ ಅದ ಶಾಶ್ವತ ಬರುದ್ರಿ. ಈ ಮಷಿನ್ ತಯಾರಾದದ್ದು ಪಾಲಿಸ್ಟರ್ ಹಾಕಾರಿ ಅವ್ರು. ಪಾಲಿಸ್ಟರ್ ಆಗತ್ತೆ? ಪಾಲಿಸ್ಟರ್ ಹಾಕ್ತಾರ. ಅದು ಪಾಲಿಸ್ಟರ್ ಹಾಕಿದ್ರೆ ಅದು ಸೀರೆನು ಸರಿ ಬರಂಗಿಲ್ಲ. ಒಂದೆರಡು ಬ್ಯಾರ ನೀರಾಗ ಹಾಕಿದ್ರೆ ಮುದ್ದೆ ಆಗಕತ್ತದ. ಈಗ ನಮ್ದು ಹಂಗಲ್ಲ, ದಿನನಿತ್ಯ ನೀರಾಗ ಹಾಕ್ಬೇಡಿರಿ, ಏನೂ ಆಗುದಿಲ್ಲ. ಅದ್ರ ತನ ಒಂದು ವರ್ಷ ಗ್ಯಾರಂಟಿ ಬರ್ತದ.
ಈಗ ನಿಮ್ಗೆ ಸರ್ಕಾರದಿಂದ ಏನೇನು ಸವಲತ್ತುಗಳನ್ನ ಕೊಟ್ಟಿದ್ದಾರೆ? ಏನ್ರಿ ನಮ್ಮ ಈ ಕುಣಿಮಾಗದಾರಿಗಂತೂ ಸರ್ಕಾರದವ್ರು ಏನು 10 ಪೈಸಾ ಕೊಟ್ಟಿಲ್ಲ. ಈ ಪೋರ್ಲ ಮಾಗದಾರಿಗೆ ಸವಲತ್ತು ಕೊಟ್ಟಾರ, ನಮಗಿಲ್ಲ. ಅಂದ್ರೆ ಈಗ ಇಂತ ಒಳ್ಳೆ ಗುಣಮಟ್ಟದ ಸೀರೆಗಳನ್ನ ನೀವು ತಯಾರು ಮಾಡ್ತೀರಿ, ಸೊ ಸರ್ಕಾರದಿಂದ ಒಂದಿಷ್ಟು ಅನುದಾನಗಳು ನಿಮ್ಗೆ ಹಿಂಗ ಹೇಳ್ರಿ. ಇವರು ಸಿದ್ದರಾಮಯ್ಯನವರು ಇದ್ದಾಗ 2 ಸಲ ಮನ್ನಾ ಮಾಡಿದ್ರು, ಸಾಲ ಮನ್ನಾ ಮಾಡಿದ್ರು 1,000 ರೂಪಾಯಿ. ಒಂದು ಮಗಕ್ಕೆ 25,000 ರೂಪಾಯಿ ಮನ್ನಾ ಮಾಡಿದ್ ಅವರ ಒಂದ ಉಳಿದು ಯಾವ ಸರ್ಕಾರ ಬಂದ್ರು, ಯಾವ ನಮ್ಮ ಅಪ್ಪ ಮುಖ್ಯಮಂತ್ರಿ ಬಂದ್ರು ಮಗಿನೂ ಮಾಡಿಲ್ಲ. ಈಗ ನಿಮ್ಮ ನೇಕಾರರ ಸಂಘ ಅಂತ ಹೇಳಿರ್ತಲ್ಲ, ಅವರಿಂದ ಏನ ನೆರವು ಅಂತ? ಅವರು ಏನು ಇದನ್ನ ಮಾಡ್ತಾರೆ, ಕಷ್ಟ ಬಂಡವ್ರು ಕೊಡ್ತಾರೆ, ಬೇಸ್ಕೊಂತಾರ ಮಜೂರಿ ಕೊಡ್ತಾರೆ, ಮತ್ತೆ ಇದಕ್ಕೆ ಏನು ಮಾಡಾಗಿಲ್ಲರಿ. ಅವ್ರದ್ದ ಸವಲತ್ತು ಅಂದ್ರೆ ಏನ್ರಿ, ಆ ಸಂಘದಿಂದ DCC ಬ್ಯಾಂಕ್ ಸಾಲ ಕೊಡ್ತಾರೆ, ಅದು 1% 3% ಬಡ್ಡಿ ಕೊಡ್ತಾರೆ, 25,000 ರೂಪಾಯಿ ವರ್ಷಕ್ಕ ಸಾಲ ಕೊಡ್ತಾರೆ. ಅದನ್ನ ವರ್ಷ ವರ್ಷ ಈಗೇನು ಕೃಷಿ ಬ್ಯಾಂಕ್ನ ನಾವು ತುಂಬ್ತೀವಿ, ವರ್ಷ ವರ್ಷ ರಿನ್ವಲ್ ಮಾಡುವ ಅನುಮಾನಿ ಮಾಡ್ಕೊಂತ ಹೋಗೋದು, ಅದ ಒಂದ ಸವಲತ್ತು ರೀ, ಮತ್ತೆ ಏನು ಇಲ್ಲ. ಈಗ ಹೊಸದಾಗಿ ಅನೇಕ ಈಗ ನೇಕಾರ ಮಾಡ್ತಕ್ಕಂತಹ ಈಗ ಯುವಕರು ಏನಿದ್ದಾರೆ, ಒಂದಿಷ್ಟು ಅವರು ಮಷಿನ್ಗಳಲ್ಲಿ ಇಂತ ನೇಯುವುದನ್ನ ಬಿಟ್ಟು ಅವರು ಸಹ ಈಗ ಸಾಂಪ್ರದಾಯಿಕ ನೇಯ್ತಾ ಇದಾರಲ್ಲ, ಈ ಕಡೆ ಒಲವನ್ನ ತೋರ್ತಾ ಇದಾರೆ ಅಂತ ಕೇಳಿದ್ರಿ, ಯುವಕರಿಗೆ ಏನ್ ಹೇಳ್ತೀರಿ ನೀವು? ಏನ್ ಇದ್ರ ಏನ್ ಲಾಭ ಇಲ್ರಿ ಸರ್, ಮೊದಲು ಏನ ಅರ್ಧಕ್ಕರ್ಧ ಲಾಭ ಇತ್ತು, ಎಲ್ಲಾ ಜನ ಇದನ್ನ ಮಾಡ್ತಿದ್ರು, ಕುಲ 18 ಜಾತಿ ಮುಸಲ್ಮಾನರು ಕುರುಬರು ಕುಂಬಾರು ಎಲ್ಲರೂ ನೇಯುತ್ತಿದ್ರು. ಈಗ ಏನೈತೆ, ಇದ್ರ ಡಿಮಾಂಡ್ ಕಮ್ಮಿ ಆದಲ್ಲೇ ಈ ನೇತ ಮಜೂರಿ ಮಹಿಮಾ ಬರ್ತಂತ ಕೇಳಿ ಎಲ್ಲರೂ ಏನೈತೆ ಬಿಟ್ಟು ಕೂಲಿ ಕೆಲಸ ಕೊಂಡು ಬಿಟ್ಟಾರು. ಇದರಿಂದ ಏನು ಲಾಭ ಇಲ್ಲ, ಎಷ್ಟು ಚಲೋ ಇತ್ತು ಅಷ್ಟು ಸುಮಾರು ಆಗ್ಬಿಟ್ಟೈತಿ. ಈಗ ರೀ ನೀವು ಸೀರಿನ ಸುಳಿಬಾವಿಗೆ ಕೊಡ್ತೀರಿ ನೀವು? ಹ್ಮ್, ಸುಳಿಬಾವಿ ಸೊಸೈಟಿಗೆ ರೀ, ಇಲ್ಲಾಂದ್ರೆ ನಮಗೆ ಇಂತ ಒಂದ್ ಸೀರೆ ಬೇಕ್ರಿ ಅಂತ ಹೇಳಿದವ್ರಿಗೆ ಕೊಡ್ತೀರಿ? ಹ್ಮ್ ಕೊಡ್ತೀವಿ. ಈಗ ನೀವು 30 ವರ್ಷದಿಂದ ಈ ನೇಯ್ಗೆಯನ್ನ ಮಾಡ್ಕೊತಾ ಬಂದಿದ್ದೀರಿ, ಮಾಡುವುದು ಮೊದಲು ನಿಮ್ ತಂದೆಯವ್ರು ನೇಯ್ತಾ ಇದ್ರ? ನಮ್ಮ ತಂದೆಯವರು ಅಣ್ಣರು ಎಲ್ಲರೂ ನೇಯ್ತಾರೆ ಬಿಡ್ರಿ. ಈಗ ಅವು ಏನ್ ನಮ್ಮ ಮಕ್ಕಳು ಹುಟ್ಟ್ಯಾರ, ಅಣ್ಣನ ಮಕ್ಕಳು ಅವರು ಕಲ್ತವ್ರೆ, ಅವರು ನೌಕರಿ ಬಂದಾರ, ಅವ್ರು ಯಾರು ನೇವುದಿಲ್ಲ. ಈಗ ಈ ನೇಯ್ಗೆ ಕಲೆಯನ್ನ ಉಳಿಸಿ ಬೆಳೆಸಬೇಕು ಅಂತ ಹೇಳಿ ಈ ದೃಷ್ಟಿಯಿಂದ ನೋಡೋದಾದ್ರೆ ಈಗಿನ ಯುವ ಪೀಳಿಗೆಗೆ ಈ ಕಲೆಯನ್ನ ಕಲಿಸ್ಬೇಕಂತೀರೋ ಏನಂತೀರಿ? ಕಲಿಸಿದ್ರು ಕಲೋರಿ ಸರ, ಅಲ್ಲ ಅದು ಸನ್ಯಾಕ ಬರ್ಲಾರ್ದಂಗ ಆಗ್ಬಿಟ್ಟಾರ ಅವರು. ನಾವ್ ಅಲ್ಲೇ ಒಲಿ ಯಾರ ಮನೆಗಾರು ಜೀತಾ ಇರ್ತೀವಿ, ಇದನ್ನ ಅಲ್ಲಿ ಅಂತಾರ. ಇದ್ರಾಗ ಮುಂಜಾನೆ ಚಾನ್ಸನ್ನ ಪಡ್ಕೊಂಡು 200 ರೂಪಾಯಿ ಕೊಡಂಗಿಲ್ಲ. ನಾವು ಇಲ್ಲೇ ಕುಮಾರೇಶ್ವರ ದವಾಖಾನಿಗೆ ಆದ್ರೆ 300 ರೂಪಾಯಿ ಪಗಾರ ತರ್ತೀವಿ ಒಬ್ಬನವಾದ್ರ ಅಂತಾರ. ಅದಕ್ಕೆ ಇದನ್ನ ಕಲಿಯಕ್ ನಮ್ ಸನ್ಯಾಕ ಬರಂಗಿಲ್ಲ. ಈಗ ನಮ್ಮ ಮುದುಕ ಐತ್ರಿ, ಶರ್ಗ ಮಾಡ್ಬೇಕಾದ್ರೆ ನಮ್ ಮುದುಕಿ ಕರ್ಕೊಂಡು ಮಾಡ್ಬೇಕು. ನಾನು ನಮ್ ಮುದುಕ ಊರಿಗೆ ಹೋತಂದ್ರೆ ನಾವ್ ಒಬ್ಬನ ತಿರುಗೋಬೇಕು, ಶರ್ಗ ಮಾಡ್ಕೋಬೇಕಾದ್ರೆ ಇಬ್ರು ಕೂಡಿದ್ರಿ ದೀಡ್ ತಾಸ ಆಗತ್ರಿ. ಅದು ಒಂದು ಶರ್ಗ ಮಾಡ್ಲಿಕ್ಕೆ ಒಂದು 2 ಪಟ್ಟೆ ಶರ್ಗ ಮಾಡ್ಬೇಕಾದ್ರೆ ದೀಡ್ ತಾಸ ಬೇಕ್ರಿ. ಈಗ ಕಡಿಕೆ ಸುತ್ತೇವ್ರಿ. ಏನ್ರಿ ಇದು ಹೆಂಗ ಹೋಗಿ ಪ್ರೊಸೆಸ್ ಆಗತ್ರಿ? ಹಿಂಗತಿ ನಾವು ನೂಲು ತೋಡಿರ್ತಾರಲ್ರಿ, ಯಾಕಂದ್ರೆ ನೂಲು ತೋಡಿದ್ರಲ್ಲ ಅದನ್ನ ಹೊಳ್ಳಿ ಹಸಿ ಮಾಡ್ತೇವ್ರಿ. ಎಟ್ಟಿ ಮೇಡಮ್ ಹಸಿ ಮಾಡಿ ಹಿಂಗ್ ಸುತ್ತೀವ್ರಿ, ಸುತ್ತಿ ಸಿರಿಗೆ ಅಲ್ಲೇ ನೇಯ್ತಾರಲ್ರಿ, ಅದಕ್ಕೆ ಅನುಕೂಲ ಆಗತ್ ನೋಡ್ರಿ. ಈಗ ಮೊದಲು ಚರಕದಾಗ ನೂಲ್ತಿದ್ರಲ್ರಿ, ಅದು ಬೇರೆ ರೀ, ಇದು ಸೀರೆ ಕೈ ಮಗದ್ದು ಇದು ಬೇರೆ ರೀ. ಹೌದಲ್ರಿ, ಈ ತರ ರೆಡಿ ಆಗುತ್ತೇನ್ರಿ? ಈ ತರ ರೆಡಿ. ಈಗ ಒಂದು ಸೀರೆಯನ್ನ ಪೂರ್ತಿ ಪ್ರಮಾಣದವಾಗಿ ರೆಡಿಯಾಗಿ ಬರ್ಬೇಕಂದ್ರೆ 3 ದಿನ ಅಂತೂ ಬೇಕು ನಿಮ್ಗೆ. 3 ದಿವಸ ಬೇಕ್ರಿ? 3 ದಿನ ಅದ್ ಬಟ್ ನೀವು ಎಲ್ಲಾ ಸೀರೆಯನ್ನ ರೆಡಿ ಮಾಡಿ ನಿಮ್ಗೆ ಬರ್ತಕ್ಕಂತ ಲಾಭ 500 ರೂಪಾಯಿ. 500 ರೂಪಾಯಿ ಅಂದ್ರೆ ದಿವಸಕ್ಕೆ ಒಂದ್ ಹೆಣ್ಣಾಳ ಪಗಾರನು ಬೀಳಿಲ್ಲ. ಹೆಣ್ಣಾಳ ಪಗಾರ ಎಲ್ಲಿ ಬರ್ತೀರಿ? ತಲೆಗೆ 50 ರೂಪಾಯಿ ಬೀಳಂಗಿಲ್ಲ. ಬೀಳಂಗಿಲ್ಲ, ಮೂರ್ ಜನ ದುಡಿಬೇಕಿದ್ರಾಗ. ಆದ್ರೂ ಇಷ್ಟೆಲ್ಲಾ ನಷ್ಟಗಳನ್ನ ಅನುಭವಿಸಿದ್ರು ಸಹ ನೀವು ನೇಯ್ಗೆಯನ್ನ ಬಿಟ್ಟಿಲ್ಲ, ಯಾಕಂತ ಕೇಳಿದ್ರೆ ನಾವು ದಿವಸ ಆಗ್ಯಾವ್ರಿ, ನಮ್ಗ ಹೊರಗಿನ ಕೆಲಸ ದುಡಿಯಕ್ ಆಗುದಿಲ್ಲ. ಅದಕ್ಕ ಅದಾಟು ಸುಮ್ಮ ನಮ್ ಖರ್ಚಿಗೆ ಹಾಕತ್ತ ಅಂತೇಳಿ ಇದೊಂದು ಮಾಡ್ಕೊಂತ ಹೊರಟಿವಿ ನೋಡಿ ಸರ್. ಈಗ ಕೊನೆಯದಾಗಿ ನೀವು ಏನ್ ನೇಯ್ಗೆ ನೇಯ್ತೀರಿ, ಹಾಗೇನೆ ನಿಮ್ಮ ಸಮವಯಸ್ಕರು ನೇಯ್ಗೆ ನೇಯ್ತಿರ್ತಾರೆ, ಈಗ ಸುಳಿಬಾಯಾಗಿರ್ಬೋದು ಇಂತಲ್ಲೆಲ್ಲ ನೇಯ್ತಾರ, ನೀವೆಲ್ಲರೂ ಸೇರಿ ಒಂದ್ ಕಡೆ ಕೂಡಿರ್ತೀರಿ, ಕೂಡಿದಾಗ ನಿಮ್ಮ ನೇಯ್ಗೆಯ ಬಗ್ಗೆ ಏನ್ ಮಾತಾಡ್ತೀರಿ ಅವ್ರ ಹತ್ರ?
ಏನ್ರಿ ಮೊದಲ ಎಂತ ಚಲೋ ಐತ್ರಿ ಮೂರು ಹಿರಿ ನೀರು ಬಕ್ಕಳು ಪಗಾರ ಬೀಳ್ತಿತ್ತು ನಮಗೆ ಈಗ ಏನ್ರಿ ಬಾ ಏನ್ ದುಡ್ದು ದುಡಿಲಾರಂಗ ಆಗೈತಿ ಕಚ್ಚಿ ಹೊತ್ತು ನಿಂತದೆ ಈ ಸೊಸೈಟಿ ಅಣ್ಣ ಹಾಕತಿ ಸುಮ್ಮ ಆಧಾರ್ ದುಡ್ಕೊಂಡು ಹೋಗೋಣಪ್ಪ ಅಂತೇಳಿ ಸುಮ್ಮ ಅಲ್ಲೇ ಹೊರಟಿ ನೋಡ್ರಿ ಎಲ್ಲ ಈಗ ಯುವ ಪೀಳಿಗೆ ಯಾರು ಇಲ್ರಿ ಹಳೆ ಮಂದಿ ನಮ್ಮಂತಾರೆ ಏನು ಬಾಯಾಗ ಹಲ್ಲಿಲ್ಲಾದವರು ಮುಪ್ಪಾದವರು ಅವರ ಈ ಕೆಲಸ ಮ್ಯಾಗ ಇದ್ದಾರು ಎರಡೂವರೆ ನೂರು ಜೀರಿ ಪೂರ್ತಿ ದುಡ್ಡಿದ್ವಿ ಒಂದು ದಿವ್ಸಕ್ಕೆ ಹುಳಿಬಾಯಿ ಸೊಸೈಟಿಯಾಗ ಒಂದು ದಿವ್ಸಕ್ಕೆ ಎರಡೂವರೆ ನೂರು ಸೀರೆ ಕೂರ್ತಿದ್ದು ಈಗ ಬರೇ 50-60 ಬರಂಗಿಲ್ಲ. ಈಗ್ರಿ ಹಿರಿಯರಿಗ ಸರ್ಕಾರ ನಿಮಗೆ ಇಂತಿಷ್ಟು ಪಗಾರನ ಕೊಡ್ತೀನಿ ಅಥವಾ ಇಂತಿಷ್ಟು ಬೆಂಬಲ ಬೆಲೆಯನ್ನು ಕೊಟ್ಟು ನಾವೇ ಸರ್ಕಾರದಿಂದ ನಿಮಗೆ ನೇಗಿಸ್ತೀವಿ ಇಂತಿಷ್ಟು ಅಮೌಂಟನ್ನು ನಿಮ್ಗೆ ದಿನಕ್ಕೆ ಇಷ್ಟು ಕೊಡ್ತೀವಿ ಅನ್ನೋ ಹಾಗೆ ಆದರೆ ನೀವು ಅದನ್ನ ಒಪ್ಕೋತೀರಾ? ಯಾಕೆ ಹೋಗ್ರಿ ಕಬಲು, ನಾವು ಇದನ್ನ ಹೊರ ದುಡ್ಡು ಬಿಟ್ಟು ಅವ್ರಿಗೆ ಕೊಡ್ತೀವಿ ಸರ್ಕಾರದವ್ರಿಗೆ ನಿಗದಿ ಬೆಲೆ ನಿಕ್ಕಿ ಮಾಡಂತ ಹೇಳಿ. ಸರಿ ಸರಿ ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ನೇಯ್ಗಾರ ಒಂದು ಉತ್ತಮವಾಗಿರ್ತಕ್ಕಂತಹ ಸೀರೆಯನ್ನ ನೇಯ್ತಾನೆ, ಆದ್ರೆ ಆತನಿಗೆ ಒಂದು ಹೆಣ್ಣಾಳನ ಪಗಾರ ಸಹ ಬೀಳೋದಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಒಂದಿಷ್ಟು ಮನೆಯಲ್ಲಿರ್ತಕ್ಕಂತಹ ಇಂತಹ ಹಿರಿಯ ಜೀವಗಳು ಏನ್ ಮಾಡ್ತವೆ, ತಮ್ಮ ಟೈಮ್ ಪಾಸ್ ಗೋಸ್ಕರನಾದ್ರೂ ಒಂದೊಂದು ಸೀರೆಗಳನ್ನ ನೇಯ್ತವೆ. ಏನಾದ್ರೂ ಸರ್ಕಾರ ಇವರಿಗೆ ಒಂದು ಬೆಂಬಲವನ್ನ ಬೆಲೆಯನ್ನ ಘೋಷಿಸುವ ಮೂಲಕ ಅಥವಾ ಹಣ ಧನ ಸಹಾಯವನ್ನ ಮಾಡುವ ಮೂಲಕ ಇಂತಹ ನೇಕಾರರ ಬಾಳಿಗೆ ಒಂದು ಆಶಾ ದೀಪವಾಗಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ಕೋತೀನಿ ಅಂತ ಹೇಳ್ತಾ, ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಗೊಂದಿಗೆ ಬಂದು ಸೇರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಕೊಡುವ ನೇಕಾರ.